ಸ್ನೇಹಿತರೆ ಮನುಷ್ಯನಿಗೆ ನಿದ್ದೆ ಅನ್ನೋದು ತುಂಬಾ ಮುಖ್ಯ ಮನುಷ್ಯ ಆರೋಗ್ಯವಾಗಿರೋದಕ್ಕೆ ಆಹಾರ ಎಷ್ಟು ಮುಖ್ಯನೋ ನಿದ್ದೆಯೂ ಅಷ್ಟೇ ಇಂಪಾರ್ಟೆಂಟ್ ಒಮ್ಮೊಮ್ಮೆ ನೀವು ಮಾಡುವ ನಿದ್ದೆ ನಿಮ್ಮ ನೆಮ್ಮದಿಯನ್ನೇ ಕೆಡಿಸಿಬಿಡುತ್ತೆ ಅದು ಹಣಕಾಸಿನ ವಿಷಯದಲ್ಲಾದರೂ ಆಗಿರಬಹುದು ಅಥವಾ ನೀವು ಮಾಡುವ ಕೆಲಸದಲ್ಲಾದರೂ ಆಗಬಹುದು ಹೀಗಾಗಿ ನಿದ್ದೆಯೂ ಸಹ ಬದುಕನ್ನು ಬದಲಿಸಬಲ್ಲ ಶಕ್ತಿಯನ್ನು ಹೊಂದಿದೆ ಯಾವ ದಿಕ್ಕಿಗೆ ತಲೆ ಹಾಕಿ ಮಲಗಿದರೆ ಶುಭಕರ ನಿದ್ದೆ ಮಾಡುವಾಗ ಯಾವ ಸಮಯಕ್ಕೆ ಎಚ್ಚರವಾದರೆ ಏನೆಲ್ಲ ಸೂಚನೆಗಳಿವೆ ಯಾವ ರೀತಿ ಶುಭಾಶುಭವಾದ ಶಕುನಗಳಿವೆ ಇದೆಲ್ಲವನ್ನು ಕೂಡ ಪುರಾಣ ಸಾಹಿತ್ಯಗಳಲ್ಲೂ ಉಲ್ಲೇಖಿಸಲಾಗಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಇದಕ್ಕೆ ಮನ್ನಣೆಯಿಂದ ನೀಡಲಾಗಿದೆ ಹಾಗಾದರೆ ಯಾವ ದಿಕ್ಕಿಗೆ ಮಲಗಬೇಕು ನಿದ್ದೆ ಬಗ್ಗೆ ಪ್ರಾಚೀನ ಉಲ್ಲೇಖಗಳು ಹೇಳುವುದೇನು ಅನ್ನೋದನ್ನು ವಿವರವಾಗಿ ತಿಳಿಸಿಕೊಡ್ತೀವಿ ಈ ಸ್ಟೋರಿ ಮೂಲಕ ಸ್ಟೋರಿ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ ಉತ್ತಮ ಆಹಾರ ದೇಹಕ್ಕೆ ಹೇಗೆ ಮುಖ್ಯವೋ ಅತ್ಯುತ್ತಮ ನಿದ್ದೆ ಕೂಡ ಅಷ್ಟೇ ಮುಖ್ಯ ಅಂತಹ ನಿದ್ದೆಯನ್ನೇ ಕಳೆದುಕೊಂಡರೆ ಒತ್ತಡ ಚಿಂತೆ ಹಾಗೂ ನಿರಾಸಕ್ತಿ ನಿಮ್ಮ ಬೆನ್ನೇರುತ್ತೆ ವಾಸ್ತುಶಾಸ್ತ್ರ ಅನ್ನೋದು ವಿಜ್ಞಾನ ಮತ್ತು ಜೀವನದ ಮಿಳಿತ ಅದರಲ್ಲಿ ಯಾವ ದಿಕ್ಕಿಗೆ ತಲೆ ಹಾಕಿ ಮಲಗಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ ನೀವೇನಾದರೂ ಮನೆಯಲ್ಲಿ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗ್ತಿದ್ರೆ ಇವತ್ತೇ ಆ ದಿಕ್ಕನ್ನು ಬದಲಿಸಿಬಿಡಿ ವಾಸ್ತು ಪ್ರಕಾರ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗುವುದು ಒಳ್ಳೆಯದಲ್ಲ ಈ ದಿಕ್ಕಿಗೆ ತಲೆ ಹಾಕಿ ಮಲಗುವುದರಿಂದ ಪದೇ ಪದೇ ಕೆಟ್ಟ ಕನಸುಗಳು ಬೀಳುತ್ತವೆ ಅಲ್ಲದೆ ಜೀವನದಲ್ಲಿ ನೆಮ್ಮದಿ ಇರುವುದಿಲ್ಲ ಕಷ್ಟಗಳು ಮೇಲಿಂದ ಮೇಲೆ ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತವೆ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಬಾರದು ಅನ್ನೋದಕ್ಕೆ ವೈಜ್ಞಾನಿಕ ಕಾರಣಗಳು ಇವೆ ಭೂಮಿಯ ಅಯಸ್ಕಾಂತೀಯ ರೇಖೆ ಉತ್ತರ ದಕ್ಷಿಣಕ್ಕೆ ಚಲಿಸುತ್ತಿರುತ್ತದೆ ಉತ್ತರಕ್ಕೆ ತಲೆ ಇಟ್ಟಾಗ ಆ ಅಯಸ್ಕಾಂತೀಯ ರೇಖೆಗಳಿಂದ ಮೆದುಳಿಗೆ ಹೆಚ್ಚು ತೊಂದರೆಯಾಗುತ್ತದೆ ಹೀಗಾಗಿ ಉತ್ತರಕ್ಕೆ ತಲೆ ಹಾಕಿ ಮಲಗಬಾರದು ಅಂತ ಹೇಳಲಾಗುತ್ತದೆ ಇನ್ನು ದಕ್ಷಿಣ ದಿಕ್ಕಿಗೆ ತಲೆ ಹಾಕಿ ಮಲಗುವುದು ತುಂಬಾ ಒಳ್ಳೆಯದು ಅದರಲ್ಲೂ ಮನೆಯ ಹಿರಿಯರು ಯಜಮಾನ ಯಜಮಾನಿ ಈ ದಿಕ್ಕಿಗೆ ತಲೆ ಹಾಕಿ ಮಲಗಿದರೆ ನೆಮ್ಮದಿಯಿಂದ ಇರ್ತಾರಂತೆ ಜೊತೆಗೆ ಸುಖ ನಿದ್ದೆಯೂ ಕೂಡ ಇವರದ್ದಾಗುತ್ತದಂತೆ ವಾಸ್ತುಶಾಸ್ತ್ರದ ಪ್ರಕಾರ ಈ ದಿಕ್ಕಿಗೆ ತಲೆ ಇಟ್ಟು ಮಲಗಿದರೆ ಸುಖ ಸಂಪತ್ತು ನಿಮ್ಮದಾಗುತ್ತದೆ ಸದಾ ಆರೋಗ್ಯಶೀಲರಾಗಿ ಹಿಡಿದ ಕಾರ್ಯಗಳನ್ನು ಯಶಸ್ವಿಯಾಗಿ ಮುಗಿಸುತ್ತೀರಾ ಒಂದು ವೇಳೆ ನೀವು ಮಾಡುವ ಕೆಲಸಗಳಿಗೂ ಕೈಗೂಡುತ್ತಿಲ್ಲ ನಿಧಾನವಾಗಿ ಆಗ್ತಿವೆ ಅನ್ನೋದೇ ಆದರೆ ಈ ದಿಕ್ಕಿನಲ್ಲಿ ತಲೆ ಇಟ್ಟು ಮಲಗಿ ಒಮ್ಮೆ ಪ್ರಯತ್ನಿಸಿ ನೋಡಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎಂದು ನಂಬಲಾಗಿದೆ ದಕ್ಷಿಣ ದಿಕ್ಕಿಗೆ ಮಲಗುವುದರಿಂದ ಮನಃಶಾಂತಿ ಜೊತೆಗೆ ಆರೋಗ್ಯ ವೃದ್ಧಿಯೂ ಕೂಡ ಆಗುತ್ತದಂತೆ ಪೂರ್ವ ದಿಕ್ಕಿಗೆ ತಲೆ ಹಾಕಿ ಮಲಗುವುದರಿಂದ ಜೀವನ ಸದಾ ಉಲ್ಲಾಸಮಯವಾಗಿರುತ್ತದಂತೆ ಈ ದಿಕ್ಕಿಗೆ ತಲೆ ಹಾಕಿ ಮಲಗುವುದರಿಂದ ಹಲವು ಅನುಕೂಲಗಳಿವೆ ಒಳ್ಳೆಯ ನಿದ್ದೆ ಹೊಸ ಚೈತನ್ಯ ಸಾಮರ್ಥ್ಯ ನಿಮ್ಮಲ್ಲಿ ಮೂಡುತ್ತದೆ ಆರೋಗ್ಯ ಸಮಸ್ಯೆಗಳಿಂದ ಹೊರಬರುವುದಕ್ಕೆ ಈ ದಿಕ್ಕು ತುಂಬ ಒಳ್ಳೆಯದು ಅನಾರೋಗ್ಯದಿಂದ ಬಳಲಿ ಈಗಷ್ಟೇ ಚೇತರಿಸಿಕೊಳ್ಳುತ್ತಿದ್ದೀನಿ ಅನ್ನೋರು ಪೂರ್ವ ದಿಕ್ಕಿಗೆ ತಲೆ ಹಾಕಿ ಮಲಗಬೇಕು ಇನ್ನು ವಿದ್ಯಾರ್ಥಿಗಳು ಈ ದಿಕ್ಕಿನಲ್ಲಿ ಮಲಗುವುದರಿಂದ ಏಕಾಗ್ರತೆ ಹೆಚ್ಚಾಗುತ್ತದೆ ಕಲಿತ ವಿಷಯಗಳು ನೆನಪಿನಲ್ಲಿ ಉಳಿಯುತ್ತವೆ ಸ್ಮರಣಶಕ್ತಿ ದಿನೇ ದಿನೇ ಹೆಚ್ಚಾಗುತ್ತದೆ ಪಶ್ಚಿಮ ದಿಕ್ಕಿಗೆ ತಲೆ ಹಾಕಿ ಮಲಗುವುದು ತುಂಬ ಒಳ್ಳೆಯದ್ದೇನಲ್ಲ ಹಾಗಂತ ಕೆಟ್ಟದ್ದೂ ಅಲ್ಲ ಯಶಸ್ಸು ಬಯಸುವವರು ಈ ದಿಕ್ಕಿಗೆ ತಲೆ ಹಾಕಿ ಮಲಗುವಕ್ಕೆ ಶುರು ಮಾಡಿದ ಮೇಲೆ ಖಂಡಿತ ಬದಲಾವಣೆ ಕಾಣಬಹುದಂತೆ ಅಲ್ಲದೆ ನೀವು ಮಾಡುವ ಕೆಲಸದಲ್ಲಿ ನಿಮಗೊಂದು ನಂಬಿಕೆ ಹುಟ್ಟುತ್ತೆ ಯಾವುದೇ ನಕಾರಾತ್ಮಕ ಶಕ್ತಿಯು ನಿಮ್ಮ ಬಳಿ ಸುಳಿಯುವುದಿಲ್ಲ ಯಶಸ್ಸು ಕೀರ್ತಿ ಪಡೆಯುವುದಕ್ಕೆ ಈ ದಿಕ್ಕೂ ಕೂಡ ಸಹಕಾರಿಯಾಗಲಿದೆಯಂತೆ ಬೆಳಗ್ಗೆಯಿಂದ ಸಂಜೆಯವರೆಗೂ ದಣಿದ ದೇಹ ಬಯಸುವುದು ಒಳ್ಳೆಯ ಊಟ ಕಣ್ತುಂಬ ನಿದ್ದೆಯನ್ನು ಅದೆಷ್ಟೇ ಕಷ್ಟ ಸುಖಗಳಿರಲಿ ನಿದ್ರೆ ಮಾಡಿದಾಗ ಎಲ್ಲವೂ ಮರೆಯಾಗುತ್ತವೆ ಜೊತೆಗೆ ದೇಹಕ್ಕೆ ಶಕ್ತಿ ಹಾಗೂ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ ಈ ನಿದ್ದೆ ದಿನವೂ ಒಂದೇ ನಿಗದಿತ ಸಮಯದಲ್ಲಿ ನಿಮಗೆ ಪದೇ ಪದೇ ಎಚ್ಚರವಾಗುತ್ತಿದ್ದರೆ ಈ ಬಗ್ಗೆ ಎಚ್ಚರಿಕೆ ಇರಲಿ ಇದು ಅಪಾಯದ ಮುನ್ಸೂಚನೆಯಂತೆ ಇವುಗಳ ಬಗ್ಗೆ ತಿಳಿದುಕೊಳ್ಳದೇ ಇದ್ದರೆ ಒಂದಲ್ಲ ಒಂದು ತೊಡಕುಗಳು ನಿಮ್ಮನ್ನು ಕಾಡಲಿದೆಯಂತೆ ಪದೇ ಪದೇ ಎಚ್ಚರವಾಗುವುದು ಅಥವಾ ಪ್ರತಿದಿನವೂ ಒಂದೇ ಸಮಯದಲ್ಲಿ ಎದ್ದೇಳುವುದು ಮಾಡುತ್ತಿದ್ರೆ ಆತ್ಮದ ಕಾಟವಂತೆ ರಾತ್ರಿ 12 ರಿಂದ 2 ಗಂಟೆಯೊಳಗೆ ಎಚ್ಚರವಾಗುವುದು ಜೀವನದಲ್ಲಿ ಭಾವನಾತ್ಮಕ ಯಾತನೆ ಮತ್ತು ನಿರಾಸೆಯನ್ನು ಸೂಚಿಸುತ್ತದೆ ಪ್ರತಿದಿನ ಧ್ಯಾನ ಮತ್ತು ಉಸಿರಾಟದ ವ್ಯಾಯಾಮ ಮಾಡುವುದರಿಂದ ಈ ಸಮಸ್ಯೆಯಿಂದ ದೂರಾಗಬಹುದು ಮಲಗುವಾಗ ಕೆಲವೊಂದಿಷ್ಟು ನಿಯಮಗಳನ್ನು ಪಾಲಿಸಿದರೆ ನಿಮ್ಮ ಬದುಕೆ ಬಂಗಾರವಾಗಲಿದೆ ಮಲಗುವ ಮೊದಲು ಸಣ್ಣ ಚೀಲದಲ್ಲಿ ಸೋಂಪು ಕಾಳುಗಳನ್ನು ತುಂಬಿ ದಿಂಬಿನ ಕೆಳಗಿಟ್ಟು ಮಲಗಬೇಕು ಹೀಗೆ ಮಾಡುವುದರಿಂದ ಕೆಟ್ಟ ಕನಸುಗಳಾಗಲಿ ಭಯದಿಂದ ಬೆವರುವುದಾಗಲಿ ಆಗುವುದಿಲ್ಲ ಜೊತೆಗೆ ಅದೃಷ್ಟವೂ ಒಲಿದು ಬರಲಿದೆಯಂತೆ ಹಾಗೆಯೇ ತಾಮ್ರದ ತಂಬಿಗೆಯಲ್ಲಿ ನೀರನ್ನು ತುಂಬಿಸಿ ತಲೆಯ ಹತ್ತಿರ ಇಟ್ಟುಕೊಂಡು ಮಲಗಬೇಕು ಬೆಳಗ್ಗೆ ಇದೇ ನೀರನ್ನು ಯಾವುದಾದರೂ ಗಿಡಕ್ಕೆ ಹಾಕುವುದರಿಂದ ಒಳ್ಳೆಯ ದಿನಗಳು ನಿಮ್ಮ ಪಾಲಿಗೆ ಬರಲಿವೆ ಇನ್ನು ಮಲಗುವ ಮುನ್ನ ವಿಷ್ಣು ಮಂತ್ರ ಹೇಳುವುದರಿಂದ ಬಾಳೆ ಬಂಗಾರವಾಗಲಿದೆ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವದಹರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರುಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ
ಸರ್ವಲೋಕೈಕನಾಥಂ. ಈ ಮಂತ್ರವನ್ನು ಜಪಿಸಿ ಮಲಗುವುದರಿಂದ ನಕಾರಾತ್ಮಕ ಶಕ್ತಿಯು ನಿಮ್ಮಿಂದ ದೂರವಾಗಿ ಲಕ್ಷ್ಮೀದೇವಿ ಕೃಪೆ ಸದಾ ನಿಮ್ಮ ಮೇಲಿರುತ್ತದೆ. ಮಲಗುವಾಗ ನಿಮ್ಮ ಮನೆಯ ತಾರಸಿಗೆ ಹಾಕಿರುವ ಬೀಮ್ ಕೆಳಗೆ ಮಲಗಬೇಡಿ. ಹಳೆಯ ಮನೆಯಾಗಿದ್ದರೆ ಮುಂಡಿಗೆ ಅಂದರೆ ಕಂಬಗಳ ಕೆಳಗೆ ಮಲಗಲೇಬಾರದು. ಭಾರವಾದ ವಸ್ತುವಿನ ಅಡಿಯಲ್ಲಿ ಮಲಗುವುದರಿಂದ ಮಾನಸಿಕ ಖಿನ್ನತೆ ಹಾಗೂ ಆರೋಗ್ಯ ಸಮಸ್ಯೆ ಎದುರಾಗುತ್ತದೆ. ಹಾಗಾಗಿ ಮಲಗುವಾಗ ಈ ಕೆಲವೊಂದು ನಿಯಮಗಳನ್ನು ಪಾಲಿಸಿದರೆ ಬದುಕೇ ಬದಲಾಗುತ್ತದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಡಿಯರ್ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ. ಥ್ಯಾಂಕ್ ಯು.